ಭಾರತೀಯ ಸೇನೆಗಳ ಮಹಾದಂಡ ನಾಯಕ ಹೆಲಿಕಾಪ್ಟರ್ ದುರಂತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದ ದೇಶದ ಹಿರಿಯ ಸೇನಾನಿ ಜನರಲ್ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತ್ಯ ಸಂಸ್ಕಾರ ದೆಹಲಿಯ ಬ್ರಾರ್ ಸ್ಕ್ವೇರ್ನಲ್ಲಿ ನೆರವೇರಿತು. ರಾವತ್ ಪುತ್ರಿಯರಾದ ತಾರಿಣಿ ಮತ್ತು ಕೃತಿಕಾ ಅಂತಿಮ ವಿಧಿವಿಧಾನ ನೆರವೇರಿಸಿದರು. ಭೂ ವಾಯು ಹಾಗೂ ನೌಕಾ ಸೇನೆಗಳಿಗೆ ಮಹಾದಂಡನಾಯಕರಾಗಿದ್ದ ರಾವತ್ ಬುಧವಾರ ತಮಿಳುನಾಡಿನ ಕೂನೂರಿನಲ್ಲಿ ನೀಲಗಿರಿ ಬೆಟ್ಟದಲ್ಲಿ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದರು. ಜನರಲ್ ಬಿಪಿನ್ ರಾವತ್ ಹಾಗೂ ಪತ್ನಿ ಮಧುಲಿಕಾ ರಾವತ್ ಸೇರಿದಂತೆ ಒಟ್ಟು 13 ಮಂದಿ ದುರಂತ ಸಾವು ಕಂಡಿದ್ದರು. ಗುರುವಾರ ಬಿಪಿನ್ ರಾವತ್ ಹಾಗೂ ಅವರ ಪತ್ನಿಯ ಪಾರ್ಥಿವ ಶರೀರಗಳನ್ನು ತಮಿಳುನಾಡಿನಿಂದ ವಿಶೇಷ ಸೇನಾ ವಿಮಾನದ ಮೂಲಕ ನವದೆಹಲಿಗೆ ಕರೆತರಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಅನೇಕ ಸಚಿವರು, ಸೇನೆಯ ಹಿರಿಯ ಅಧಿಕಾರಿಗಳು, 3 ಸೇನಾಪಡೆಗಳ ದಂಡನಾಯಕರು ಸೇರಿದಂತೆ ಅನೇಕ ಗಣ್ಯಾತಿಗಣ್ಯರು ದೆಹಲಿಯ ಪಾಲಂವಾಯಿ ನೆಲೆಯಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಇಂದು ಬೆಳಿಗ್ಗೆಯಿಂದಲೇ ದೆಹಲಿಯ ಕಾಮರಾಜ ಮಾರ್ಗದಲ್ಲಿರುವ ರಾವತ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಹಸ್ರಾರು ಮಂದಿ ಅಗಲಿದ ಮಹಾಸೇನಾನಿಗೆ ಅಂತಿಮ ನಮನ ಸಲ್ಲಿಸಿದರು. ಸಾರ್ವಜನಿಕರು ಹಾಗೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಕೂಡ ಆಗಮಿಸಿ ಅಗಲಿದ ಮಹಾದಂಡನಾಯಕ ಮತ್ತು ಅವರ ಪತ್ನಿಗೆ ಗೌರವ ಸಲ್ಲಿಸಿದರು. ಮಧ್ಯಾಹ್ನ 2 ಗಂಟೆಗೆ ರಾವತ್ ದಂಪತಿ ಅಂತಿಮ ಯಾತ್ರೆ ಆರಂಭವಾಯಿತು. ಮಾರ್ಗದುದ್ದಕ್ಕೂ ಭಾರತ್ ಮಾತಾ ಕಿ ಜೈ, ರಾವತ್ ಅಮರ್ ರಹೆ ಎಂಬ ಘೋಷಣೆಗಳು ಮೊಳಗಿದವು. ಸಹಸ್ರಾರು ಮಂದಿ ದಾರಿಯುದ್ದಕ್ಕೂ ನಿಂತು ಸೇನಾನಿಗೆ ವಿದಾಯ ಕೋರಿದರು. ಸೇನಾ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಲಾಗಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ 800 ಮಂದಿ ಸೇನಾ ಅಧಿಕಾರಿಗಳೊಂದಿಗೆ ಶ್ರೀಲಂಕಾ, ನೇಪಾಳ, ಭೂತಾನ್ಗಳ ಸೇನಾ ಮುಖ್ಯಸ್ಥರು ಅಗಲಿದ ಸೇನೆಗಳ ಮಹಾದಂಡನಾಯಕನ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿರಿಸಿ ತಮ್ಮ ದೇಶದ ಪರವಾಗಿ ಅಂತಿಮ ನಮನ ಸಲ್ಲಿಸಿದರು. ರಾವತ್ ಅವರಿಗೆ 2 ಹೆಣ್ಣು ಮಕ್ಕಳಿದ್ದು, ಇಬ್ಬರು ಹೆಣ್ಣುಮಕ್ಕಳು ತಮ್ಮ ಮಾತಾಪಿತೃಗಳಿಬ್ಬರ ಅಂತಿಮ ಸಂಸ್ಕಾರವನ್ನ ಅದು ಒಂದೇ ಚಿತೆಯಲ್ಲಿ ನೆರವೇರಿಸುತ್ತಿದ್ದ ದೃಶ್ಯ, ಅಲ್ಲಿ ನೆರೆದಿದ್ದ ಸರ್ವರೂ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ವೀಕ್ಷಿಸುತ್ತಿದ್ದ ಕೋಟ್ಯಾಂತರ ಭಾರತೀಯರ ಕಣ್ಣಾಲಿಗಳಲ್ಲಿ ನೀರು ತುಂಬುವಂತೆ ಮಾಡಿತ್ತು. ಸಕಲ ಸೇನಾ ಗೌರವಗಳೊಂದಿಗೆ 17 ಕುಶಾಲು ತೋಪುಗಳನ್ನು ಸಿಡಿಸುವುದರೊಂದಿಗೆ ರಾಷ್ಟ್ರಧ್ವಜದಿಂದ ಹೊದಿಸಲಾಗಿದ್ದ ರಾವತ್ ಪಾರ್ಥಿವ ಶರೀರ ಮತ್ತು ಅವರ ಪತ್ನಿಯ ಪಾರ್ಥಿವ ಶರೀರವನ್ನು ಶವಪೆಟ್ಟಿಗೆಯಿಂದ ಹೊರತೆಗೆಯುವಾಗ ನೆರೆದಿದ್ದವರು ಭಾವುಕರಾಗಿದ್ದರು.